ಲೈಫ್ ಅಲ್ಲಿ ಮೈನ್ ಆಗಿ 5 ಜನ ಸೂಪರ್ ಸ್ಟಾರ್ ಇದ್ದಾರೆ ಓ ಮೈ ಗಾಡ್ ಅಮ್ಮ ಅಜ್ಜಿ ಅಪ್ಪ ಮತ್ತೆ ಇಬ್ರು ಪಾವಂದಿರು ಅಜ್ಜಿ ಯಾಕೆ ಅಜ್ಜಿ ಯಾಕೆ ಅಂದ್ರೆ ಅಜ್ಜಿ ತುಂಬಾ ಕಷ್ಟದಿಂದ ಎಲ್ಲ ಇದ್ರು ಅವರಿಗೆ ಇರೋದು ಹೆಣ್ಮಕ್ಕಳು ಮತ್ತೆ 6 ಜನನೇ ಹೆಣ್ಮಮಕ್ಕಳು ಎಲ್ಲರೂ ಅವರಿಗೆ ಹಿಂಸೆ ಮಾಡ್ತಿದ್ರು ಅಂತಾರೆ ನಿಮಗೆ ಹೆಣ್ಮಮಕ್ಕಳು ಯಾರು ಇಲ್ಲ ಮೊಮ್ಮಕ್ಕಳು ಹೆಣ್ಣಾಗಿ ಹುಟ್ಟಿದ್ದಾರೆ ಅಂತ ಅದಕ್ಕೆ ಅವರು ಹಿಂಸೆ ಮಾಡ್ತಾ ಇದ್ರು ಮತ್ತೆ ತಾತನಿಗೆ ಹುಷಾರೇ ಇಲ್ಲ ಇರಲಿಲ್ಲ ತುಂಬಾ ಸೀರಿಯಸ್ ಆಗೋಗಿದ್ರು 2 ಸತಿ ಅವರು ಸಾವಿನ ಬಾಕ್ಸ್ ತಟ್ಟಿ ಬಂದಿದ್ರು ಅವಾಗೂ ಸಹ ಅಜ್ಜಿಗೆ ಯಾರು ಸಪೋರ್ಟ್ ಮಾಡಿರಲಿಲ್ಲ ಅಂದ್ರೆ ನಿಮಗೆ ಇರೋದು ಹೆಣ್ಣು ಮಕ್ಕಳು ಅಂತ ನಾವೇ ಅವ್ರಿಗೆ ಜೊತೆ ನಿಂತಿದ್ವಿ ಇವಾಗಲೂ ಅಷ್ಟೇ ಅಜ್ಜಿಗೆ ಅಷ್ಟೇ ಕಾಟ ಕಡಿದು ನಮ್ಗೆ ಅಂತದವರನೇ ಅದಕ್ಕೆ ಈ ವೇದಿಕೆ ಮುಖಾಂತರ ಕೇಳಿಕೊಳ್ಳೋದಕ್ಕೆ ಹೆಣ್ಣು ಅಂತ ಯಾರು ಯಾಕಂದ್ರೆ ಯಾರೂ ಹೆಣ್ಣು ಮಕ್ಕ ಹೆಣ್ಣು ಅಂತದ್ದು ಯಾಕಂದ್ರೆ ಹೆಣ್ಣು ಹೆಂಡತಿಯಾಗಿ ಬೇಕು ತಾಯಿಯಾಗಿ ಬೇಕು ಅದೇ ಮಕ್ಕಳಾಗಿ ಯಾಕೆ ಬೇಡ ತುಂಬಾ ಒಳ್ಳೆ ಪಾಯಿಂಟ್ ಮದುವೆ ಮಾಡ್ಕೊಳ್ಳೋಕೆ ಹೆಣ್ಣೆ ಬೇಕಲ್ವಾ ಅಮ್ಮ ಹೆಣ್ಣೆ ಅಲ್ವಾ ಆದ್ರೆ ಹೆಣ್ಮಗು ಮಾತ್ರ ಹುಟ್ಟಬಾರ್ದು ಮೊಮ್ಮಗಳು ಹೆಣ್ಮಗು ಆಗಬಾರ್ದು ಅಂದ್ರೆ ಅದೇನ್ ನ್ಯಾಯ ಈಗ ನಿಮ್ಮ ಬಗ್ಗೆ ಅಜ್ಜಿ ಏನಂತಾರೆ ಅದು ಆಚೆ ಅವರು ಏನೇನೋ ಅಂತಾರೆ ಅದು ಬಿಟ್ಬಿಡಿ ಅಜ್ಜಿ ಏನಂತಾರೆ ನಿಮ್ಮ ಅಜ್ಜಿ ನನ್ನ ಯಾವತ್ತು ಮೊಮ್ಮಗಳು ಅಂತಿಲ್ಲ ಮೊಮ್ಮಗ ನೀನು ನನಗೆ ಮಗ ಇದ್ದಂಗೆ ಮೊಮ್ಮ ಅಂದ್ರೆ ಅವ್ರು ನನಗೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ ಅವರು ನಮ್ಮ ಅಪ್ಪನಿಗೆ ಸ್ವಂತ ಅಕ್ಕ ಕೂಡ ಆಗ್ಬೇಕು ಅದಕ್ಕೆ ಅವರು ನನ್ನ ತಾಯಿ ಅಂತ ಕೂಡ ಅಂತಾರೆ ಅವರ ಅಮ್ಮ ಸೊ ಯಾವ್ದು ಮ್ಯಾಟರ್ ಆಗುತ್ತೆ ಆಚೆಯಲ್ಲಿ ಮಾತಾಡೋರ್ದ ಅಥವಾ ಅಜ್ಜಿ ಹೇಳೋದ ಅಜ್ಜಿ ಅಲ್ವಾ ಸೊ ಕಣ್ಣೀರು ಹಾಕೋಬೇಡಿ ನೀವು ಆಯ್ತಾ ನೀವೇ ನೋಡಿ ನೀವು ಹೆಣ್ಣಾಗಿರೋದಕ್ಕೆ ನಿಮ್ಗೆ ಹೆಮ್ಮೆ ಇದೆ ಅಲ್ವಾ ಅಷ್ಟೇ ಮುಖ್ಯ ಆಗೋದು ಆಚೆ ಇರೋರು ನೀವೇನ್ ಮಾಡಿದ್ರು ಮಾಡದೇ ಇದ್ರು ಅಂತಾನೇ ಇರ್ತಾರೆ ಅದಕ್ಕೆಲ್ಲ ಸೀಟ್ ಕೊಡ್ತೀರಿ ಲೈಫಲ್ಲಿ ನೀವೇನ್ ಮಾಡ್ಬೇಕು ಅದು ಡಿಸೈಡ್ ಮಾಡಿ ಅಜ್ಜಿನ ಹೇಗೆ ನೋಡ್ಕೋಬೇಕು ಅದನ್ನ ಡಿಸೈಡ್ ಮಾಡಿ ಹಾಗಿರಿ ಅಜ್ಜಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾನು ನಿನ್ನ ಯಾವತ್ತೂ ಕೈ ಬಿಡಲ್ಲ ನನ್ನ ಕೊನೆ ಉಸಿರವರೆಗೂ ನೀನನ್ನ ಚೆನ್ನಾಗಿ ನೋಡ್ಕೊತೀನಿ ಸೂಪರ್ ಈ ವೇದಿಕೆಯಲ್ಲಿ ನಾವು ಯಾರನ್ನಪ್ಪ ಸೂಪರ್ ಸ್ಟಾರ್ ಅಂತ ಕರೆಯೋದು ಹೆಣ್ಮಕ್ಳನ್ನ ತಾನೇ ಅಲ್ಲಿಗೆ ನಾವೇ ಸೂಪರ್ ಸ್ಟಾರ್ ಯಾರು ಏನಾರು ಅನ್ಕೊಳ್ತೀವಿ ಓಕೆನಾ ನೀವೂ ಸೂಪರ್ ಸ್ಟಾರ್ ಅಮ್ಮ ಆಯ್ತು ಮೇಡಮ್ ಅಲ್ವಾ ನಿಮಗೆ ನಿಮ್ಮ ಮೊಮ್ಮಗಳ ಬಗ್ಗೆ ಏನನ್ಸುತ್ತೆ ಹೇಳಿ ಮೊಮ್ಮಗಳು ನಾನು ಎಷ್ಟು ಹೊಗಳಿದ್ರು ಸಾಕಾಗಲ್ಲ ಮೇಡಮ್ ಅವಳು ಹೇಳಿದ್ನೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಅವಳೇ ಆಗ್ತಾ ಇರೋದು ಈಗೂ ಅವಳೇ ಸ್ನೇಹ ನಾವು ಅದಕ್ಕೆ ಆಗಲೇ ನಾನು ಹೇಳಿದ್ದು ಅವಳು ಗಂಡು ಮಗು ಅವಳು ಅಂತ ಅಷ್ಟು ಗಂಡದಷ್ಟು ಇದು ಅವಳಲ್ಲಿ ಇದೆ ಮೇಡಮ್ ಅವ್ರ ಮನೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾಳೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಅವಳೆ ಅಂತ ನಾನು ನಂಬಿದ್ದೀನಿ ಅಷ್ಟೇ ನಿನ್ನೆ ಅದಕ್ಕೆ ಏನು ಗೊತ್ತಮ್ಮ ಗಂಡು ಮಗು ಅಂತಲೂ ಹೇಳಬೇಡಿ ಇವಳು ಹೆಣ್ಮಗುನೇ ಹೆಣ್ಮಗುನೇ ನಿಮಗೆ ನಿಂತಿರೋದು ಗಂಡು ಮಗು ಇದ್ದಿದ್ರೆ ನಿಂತಿದ್ರೋ ಇಲ್ವೋ ಯಾರು ಗೊತ್ತಿರೋದು ಇವಾಗ ಇವ್ರು ಇದಾರಲ್ವಾ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ಹೆಣ್ಣಾಗಿ ಹುಟ್ಟಿದ್ದಾರೆ ಹೆಣ್ಣಾಗೆ ಮುಂದೆ ಬೆಳೀತಾರೆ ದೊಡ್ಡ ಸೂಪರ್ ಸ್ಟಾರ್ ಇವರೇ ಹಾಗೆ ಅನ್ನಿದ್ರು ತುಂಬಾ ಧೈರ್ಯವಂತ ನರ್ವಸ್ ಆಗೋಳ ಅಷ್ಟೇನೆ ಯಾರಿಗೂ ಅವಳು ಏನ್ ಎದ್ರಕೊಳ್ಳಲ್ಲ ಅವ್ಳು ತಂಟೆಗೆ ಬಂದ್ರೆ ಯಾರನ್ನು ಬಿಡೋದಿಲ್ಲ ಮೇಡಮ್ ಬಿಡ್ಲೋಬಾರ್ದು ಯಾಕೆ ಬಿಡ್ಬೇಕು ನಮ್ ತಪ್ಪಿಲ್ಲ ಆಮೇಲೆ ಯಾಕೆ ಸುಮ್ಮನಿರ್ಬೇಕು ಆದ್ರೆ ಮೂರ್ ಹೆಣ್ಮಕ್ಳು ನಮ್ಮ ಮಗಳನ್ನ ನಮ್ಮ ತಮ್ಮನ ಕೊಟ್ಟಿರೋದು ಆದ್ರೆ ಮೂರು ಹೆಣ್ಮಕ್ಳೆ ಅಂತ ಅಂದ್ಬಿಟ್ಟು ತುಂಬಾನೇ ನೋವು ಅವ್ರಿಗೂ ಕೊಡ್ತಾ ಇದಾರೆ ನಮ್ಮ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ರು ನೋಡಿ ಕಷ್ಟ ಅನ್ನೋದು ಮರಕಲ್ಲ ಮನುಷ್ಯನ್ಗೆ ಬರೋದು ಅನ್ನೋರ್ ಸಾವಿರ ಅನ್ಲಿ ಬಿಡಿ ನಾವ್ ಸಂತೋಷವಾಗಿರೋಣ ನಾವ್ ಹೆಂಗಿರ್ಬೇಕು ಹಂಗಿರೋಣ ಈಗ್ಲೂ ಅವ್ರು ತುಂಬಾನೇ ಕಷ್ಟ ಕೊಡ್ತಾವ್ರೆ ಈ ವೇದಿಕೆನೆಲ್ಲ ಅವ್ರ ಹೆಸರು ಹೇಳೋದು ಬೇಡ ಅಷ್ಟು ತುಂಬಾ ನೋವು ಕೊಡ್ತಾವ್ರೆ ಮೇಡಮ್ ನಮ್ಗೆ ಅಷ್ಟು ನೋವು ಕೊಡ್ತಾವ್ರೆ ನಮ್ಮ ಮಗಳಿಗೆ ಅವ್ರು ಇಬ್ರು ಅಳಿದಿರೋರೆ ಅವರೇ ಅವ್ರಿಗೆ ಗಂಡು ಮಕ್ಳು ತರ ನೋಡ್ಕೊಂತಾವ್ರೆ ಇಬ್ರು ಅಳಿದಿರೋ ಅವ್ರಿಗೆ ತುಂಬಾ ತ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಕಾಗಲ್ಲ ಮೇಡಮ್ ನನಗೆ ಅಲ್ವಾ ಅಷ್ಟೇನೆ